ಇಪ್ಪತ್ತೇಳನೇ ಅಧ್ಯಾಯ. ಭಾಗವತ ಮತ್ತು ವಿಷ್ಣು ಸಹಸ್ರನಾಮ ದಯಪಾಲಿಸಿದುದು. ದೀಕ್ಷಿತ್ ಅವರಿಗೆ ವಿಠಲ ದರ್ಶನ. ಗೀತಾ ರಹಸ್ಯ. ಕಾಪರ್ಡೆ ದಂಪತಿಗಳು. ಬಾಬಾ ಅವರು ತಮ್ಮ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ತಮ್ಮ ಸ್ವಹಸ್ತದಿಂದ ಕೊಟ್ಟು ಪುನೀತರನ್ನಾಗಿ ಮಾಡಿ ಹೇಗೆ ಅನುಗ್ರಹಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ವಿವರಿಸಿದ್ದಾರೆ. ಮಾನವನು ಸಾಗರದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪವಿತ್ರ ಕ್ಷೇತ್ರಗಳಲ್ಲಿಯೂ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದ ಪುಣ್ಯ ದೊರಕುತ್ತದೆ. ಅವನು ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೂ ಮತ್ತು ಪರಬ್ರಹ್ಮನಿಗೂ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ. ಆದುದರಿಂದ ಭಕ್ತರ ಕಲ್ಪತರುವು ವರ ಕಾಮಧೇನುವು ಜ್ಞಾನ ಸಾಗರರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯತು. ಓ ಸಾಯಿ, ನಿನ್ನ ಕಥೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸಿದು. ಜಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ಪಡುವಂತೆ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕಥೆಗಳನ್ನು ಸಹ ಅದೇ ಥರದ ರುಚಿಯಿಂದ ಸ್ವಾದಿಸುವಂತಾಗಲಿ. ನಿನ್ನ ಲೀಲೆಗಳನ್ನು ಕೇಳುತ್ತಾ ಅವರ ಶರೀರವು ಬೆವರಲಿ, ನಯನಗಳಿಂದ ಆನಂದ ಬಾಷ್ಪ ಹರಿಯಲಿ, ಪ್ರಾಣಗಳು ನಿಶ್ಚಲವಾಗಲಿ, ಮನಸ್ಸು ಶಾಂತಿ ಪಡೆಯಲಿ, ಅವರು ರೋಮಾಂಚಿತರಾಗಿ ಶೋಕಿಸಿ ರೋದಿಸಲಿ, ಚಿಕ್ಕದು ದೊಡ್ಡದು ಎಂಬ ಭೇದ ಭಾವ ತೊಲಗಲಿ. ಈ ರೀತಿ ಅವರು ಮತ್ತು ಅವರ ಕುಟುಂಬವು ಸಾತ್ವಿಕ ಪ್ರೇರೇಪಣೆಯನ್ನು ಹೊಂದುವಂತಾಗಲಿ. ಇವು ಲಭಿಸಿದ್ದಾದರೆ ಅವರಿಗೆ ಗುರುವಿನ ಕೃಪಾ ಕಟಾಕ್ಷ ಲಭಿಸಿದಂತೆ ಅರ್ಥ. ಈ ತರದ ಅನುಕಂಪವು ನಿಮ್ಮಲ್ಲಿ ಉಂಟಾದಾಗ ಗುರುವು ಮೆಚ್ಚಿ ನಿಮ್ಮ ಗುರಿಯಾದ ಸಾಕ್ಷಾತ್ಕಾರದತ್ತ ನಿಮ್ಮನ್ನು ಒಯ್ಯುವನು. ಬಾಬಾ ಅವರಿಗೆ ಸಂಪೂರ್ಣ ಶರಣಾಗತಿ ಹೊಂದುವುದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಒಳ್ಳೆಯ ದಾರಿ. ಇದು ವೇದಗಳಿಂದ ಸಾಧ್ಯವಿಲ್ಲ, ಸದ್ಗುರುವಿನಿಂದ ಮಾತ್ರ ಸಾಧ್ಯ. ಸಾಯಿಬಾಬಾ ವಿವಿಧ ರೂಪದಲ್ಲಿ ಉಪದೇಶಗಳನ್ನು ಹೇಗೆ ನೀಡುತ್ತಿದ್ದರು ಎಂಬುದನ್ನು ಈಗಾಗಲೇ ವಿವರಿಸಿದ್ದೇವೆ. ಈಗ ಅದರಲ್ಲಿ ಒಂದು ಮುಖ್ಯ ರೀತಿಯನ್ನು ನೋಡೋಣ. ಭಕ್ತರು ತಾವು ಪಠಿಸಲು ಇಚ್ಛಿಸಿದ ಗ್ರಂಥಗಳನ್ನು ಬಾಬಾರವರ ಕೈಗಿತ್ತು, ಅವು ಅವರಿಂದ ಸ್ಪರ್ಶಿಸಲ್ಪಟ್ಟು ಪವಿತ್ರವಾದ ನಂತರ ಅವುಗಳನ್ನು ಓದುವ ವಾಡಿಕೆ ಇಟ್ಟುಕೊಂಡಿದ್ದರು. ಆ ಗ್ರಂಥಗಳನ್ನು ಪಠಿಸುವಾಗ ಬಾಬಾ ಸ್ವತಃ ತಮ್ಮೊಡನೆ ಇರುತ್ತಾರೆಂದು ಭಕ್ತರ ಭಾವನೆ. ಒಂದು ಸಾರಿ ಕಾಕಾ ಮಹಾಜನಿ ಅವರು ಏಕನಾಥ ವಿರಚಿತ ಭಾಗವತ ಗ್ರಂಥದೊಡನೆ ಶಿರಡಿಗೆ ಬಂದರು. ಶ್ಯಾಮ್ ಅವರು ಆ ಗ್ರಂಥವನ್ನು ಓದಲು ಬಯಸಿ ಅದನ್ನು ಎರವಲಾಗಿ ಪಡೆದು ಬಾಬಾ ಅವರಲ್ಲಿಗೆ ತಂದರು. ಆಗ ಬಾಬಾ ಅವರು ಅದನ್ನು ತೆಗೆದುಕೊಂಡು ಸ್ವಲ್ಪ ಪುಟಗಳನ್ನು ತಿರುವಿ ಹಾಕಿ ಇದನ್ನು ನೀನೇ ಇಟ್ಟುಕೋ ಎಂದರು. ಅದಕ್ಕೆ ಶ್ಯಾಮ್ ಅವರು ಅದು ತಮ್ಮದಲ್ಲವೆಂದು ಕಾಕಾ ಅವರಿಗೆ ಅದನ್ನು ಪುನಃ ಕೊಡಬೇಕೆಂದು ತಿಳಿಸಿದರು. ಆಗ ಬಾಬಾ ಅವರು ಬೇಡ ಬೇಡ, ನಿನಗೆ ಕೊಟ್ಟಿದ್ದೇನೆ, ಅದನ್ನು ಭದ್ರವಾಗಿ ಕಾಪಾಡು, ನೀನೇ ಇಟ್ಟುಕೋ, ಅದರಿಂದ ನಿನಗೆ ಪ್ರಯೋಜನವಿದೆ ಎಂದರು. ಈ ರೀತಿ ಬಾಬಾ ಅವರು ಶ್ಯಾಮ್ ಅವರಿಗೆ ಅನೇಕ ಗ್ರಂಥಗಳನ್ನು ದಯಪಾಲಿಸಿದ್ದರು. ಕೆಲವು ದಿನಗಳ ನಂತರ ಕಾಕಾ ಮಹಾಜನಿ ಅವರು ಏಕನಾಥ ಭಾಗವತದ ಮತ್ತೊಂದು ಪ್ರತಿಯನ್ನು ತಂದು ಬಾಬಾ ಅವರ ಕೈಗಿತ್ತರು. ಆಗ ಬಾಬಾ ಅವರು ಅದನ್ನು ಸ್ಪರ್ಶಿಸಿ ಇದನ್ನು ಕಾಪಾಡು ಎಂದು ಹೇಳಿ ಹಿಂತಿರುಗಿಸಿದರು. ಕಾಕಾ ಅವರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಮಸ್ಕರಿಸಿದರು. ಶ್ಯಾಮ್ ಅವರು ಬಾಬಾ ಅವರ ಆಪ್ತ ಭಕ್ತರಾಗಿದ್ದರು. ಆದುದರಿಂದ ಬಾಬಾ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ಸಲ ರಾಮದಾಸಿ ಎಂಬುವರು ಸಂತ ರಾಮದಾಸರ ಶಿಷ್ಯರು ಶಿರಡಿಗೆ ಬಂದು ನೆಲೆಸಿದರು. ಪ್ರತಿದಿನ ಮುಂಜಾನೆ ಎದ್ದು ಮುಖ ತೊಳೆದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಮತ್ತು ಆಧ್ಯಾತ್ಮ ರಾಮಾಯಣವನ್ನು ಬಹಳ ಭಕ್ತಿಯಿಂದ ಓದುತ್ತಿದ್ದರು. ಕೆಲವು ದಿನಗಳ ನಂತರ ಬಾಬಾ ಅವರು ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ದಯಪಾಲಿಸಬೇಕೆಂದು ಮನಸ್ಸು ಮಾಡಿ ರಾಮದಾಸಿಯನ್ನು ತಮ್ಮ ಬಳಿಗೆ ಕರೆದು ತಮಗೆ ಬಹಳ ಹೊಟ್ಟೆ ನೋವಾಗಿದೆ ಎಂದು ಸೋನಾಮುಖಿ ತಿನ್ನದಿದ್ದರೆ ಅದು ಕಡಿಮೆಯಾಗಲಾರದೆಂದು ಹೇಳಿ ಅದನ್ನು ತರಲು ಅವರನ್ನು ಪೇಟೆಗೆ ಕಳುಹಿಸಿದರು. ಆಗ ರಾಮದಾಸಿ ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು. ಅವರು ಹೋದ ಕೂಡಲೇ ಬಾಬಾ ರಾಮದಾಸಿಯ ಜಾಗಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪುಸ್ತಕ ತೆಗೆದುಕೊಂಡು ಶ್ಯಾಮ್ ಅವರಿಗೆ ಅದನ್ನು ಕರೆದು ಅದನ್ನು ಅವರ ಕೈಗಿತ್ತರು. ಶ್ಯಾಮ, ಇದು ಬಹಳ ಬೆಲೆಯುಳ್ಳದ್ದು, ಪವಿತ್ರವಾದದ್ದು ಆಗಿದೆ. ನಾನು ನಿನಗೆ ಇದನ್ನು ಬಹುಮಾನವಾಗಿ ಕೊಡುತ್ತೇನೆ, ಇದನ್ನು ಓದು. ಒಂದು ಸಾರಿ ನನಗೆ ಎದೆನೋವು ಜಾಸ್ತಿಯಾಗಿ ಬದುಕುವ ಭರವಸೆಯೇ ಇರಲಿಲ್ಲ. ಆಗ ಈ ಪುಸ್ತಕವನ್ನು ನನ್ನ ಎದೆಗೆ ಒತ್ತಿಕೊಂಡೆನು. ನನಗೆ ಎಂಥ ವಿರಾಮ ದೊರಕಿತು. ನಿನಗೆ ಗೊತ್ತೇ, ದೇವರೇ ಕೆಳಗಿಳಿದು ಬಂದು ನನ್ನನ್ನು ರಕ್ಷಿಸಿದಂತೆ ಭಾಸವಾಯಿತು. ನೀನು ಇದನ್ನು ನಿಧಾನವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದು. ದಿನಕ್ಕೊಂದು ಬಾರಿಯಾದರೂ ವಿಷ್ಣು ನಾಮವನ್ನು ಉಚ್ಚರಿಸು, ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅವರು ಕೈಗೆ ಪುಸ್ತಕ ಕೊಟ್ಟರು. ಆಗ ಶ್ಯಾಮ್ ಅವರು ಪುಸ್ತಕದ ಮಾಲೀಕರು ರಾಮದಾಸಿ ಎಂದು, ಅವರು ಹುಂಬರು ತಲೆ ತಿರುಕರು ಆದುದರಿಂದ
ತಮ್ಮೊಡನೆ ಜಗಳವಾಡುವರೆಂದು, ಜೊತೆಗೆ ತಮಗೆ ಸಂಸ್ಕೃತ ಸರಿಯಾಗಿ ಅರ್ಥವಾಗುವುದಿಲ್ಲವೆಂದು ಹೇಳಿ ಪುಸ್ತಕ ತೆಗೆದುಕೊಳ್ಳಲು ನಿರಾಕರಿಸಿದರು. ರಾಮದಾಸಿಯ ಮೇಲೆ ತಮ್ಮನ್ನು ಎತ್ತಿ ಕಟ್ಟಬೇಕೆಂದು ಬಾಬಾ ಇಚ್ಛಿಸಿದ್ದಾರೆಂದು ಶ್ಯಾಮ ಭಾವಿಸಿದರು. ಬಾಬಾ ಅವರ ಇಂಗಿತ ಅವರಿಗೆ ಹೇಗೆ ತಿಳಿದಿತು? ಶ್ಯಾಮ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮವೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವಾಗಿತ್ತು. ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ತಿಳಿದೇ ಇದೆ. ಅದು ನಮ್ಮನ್ನು ಪಾಪಕರ್ಮಗಳಿಂದ ದೂರ ಮಾಡಿ ಜನನ ಮರಣಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಇದಕ್ಕಿಂತ ಸುಲಭವಾದ ಸಾಧನ ಬೇರೊಂದಿಲ್ಲ. ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಜಾಮುಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಬಂಧನೆಗಳಿಲ್ಲ. ಅದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಪರಿಣಾಮಕಾರಿ. ಆದ್ದರಿಂದ ಬಾಬಾ ಶ್ಯಾಮ್ ಅವರಿಗೆ ಅದನ್ನು ತೆಗೆದುಕೊಳ್ಳಲು ಒತ್ತಾಯ ಪಡಿಸಿದರು. ರಾಮದಾಸಿ ಸೋನಾಮುಖಿಯೊಡನೆ ಹಿಂತಿರುಗಿದರು. ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಅಣ್ಣ ಚಿಂಚಣೀಕರ್ ನಾರದರ ಪಾತ್ರ ವಹಿಸಿ ನಡೆದ ಸಮಾಚಾರವನ್ನು ಕೂಡಲೇ ಅವರಿಗೆ ತಿಳಿಸಿದರು. ಇದನ್ನು ಕೇಳಿ ರಾಮದಾಸಿ ಬಹಳ ಕೋಪಗೊಂಡು ಶ್ಯಾಮ್ ಅವರ ಬಳಿಗೆ ಬಂದು ಈ ಪುಸ್ತಕವನ್ನು ಪಡೆಯಲೋಸುಗ ಬಾಬಾ ಅವರಿಗೆ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತರಲು ಪೇಟೆಗೆ ಕಳಿಸಲು ನೀವೇ ಕಾರಣರು ಎಂದು ಗದ್ದರಿಸಿದರು. ಶ್ಯಾಮ್ ಅವರನ್ನು ತೆಗಳಲು ಶುರು ಮಾಡಿದರು. ಪುಸ್ತಕವನ್ನು ಮರಳಿ ಕೊಡದಿದ್ದರೆ ನಿಮ್ಮ ತಲೆ ಒಡೆಯುವೆನೆಂದರು. ಆಗ ಶ್ಯಾಮ್ ಶಾಂತ ರೀತಿಯಿಂದ ಅವರೊಡನೆ ಮಾತಾಡಿ ವಿಫಲರಾದರು. ನಂತರ ಬಾಬಾ ರಾಮದಾಸಿಯನ್ನು ಕುರಿತು, ರಾಮದಾಸಿ ಹೀಗೇಕೆ ವರ್ತಿಸುತ್ತಿ? ಏತಕ್ಕೆ ಕೋಪಗೊಂಡಿರುವೆ? ಶ್ಯಾಮ್ ನಮ್ಮ ಹುಡುಗನೇ ಅಲ್ಲವೇ? ಅನಾವಶ್ಯಕವಾಗಿ ಅವನನ್ನೇಕೆ ತೆಗಳುವೆ? ಇದೇನು ಈಚೆಗೆ ಬಹಳ ಜಗಳಗಂಟನಾಗಿರುವೆ? ನಿನಗೆ ಮೃದು ನುಡಿ ಬಾರವೆ? ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಿ, ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ. ನಿನ್ನ ಕ್ರೋಧಕ್ಕೆ ಯಾವುದೇ ಮಿತಿ ಇದ್ದಂತಿಲ್ಲ. ನೀನೆಂತ ರಾಮದಾಸಿಯೋ ಸಕಲ ವಸ್ತುಗಳಲ್ಲಿಯೂ ವಿರಕ್ತಿಯನ್ನು ತೋರಿಸಬೇಕು. ನಿಜವಾದ ರಾಮದಾಸಿಗೆ ಮಮತೆ ಇರುವುದಿಲ್ಲ. ಕೇವಲ ಒಂದು ಪುಸ್ತಕಕ್ಕಾಗಿ ಶ್ಯಾಮನೊಡನೆ ನೀನು ಜಗಳವಾಡುತ್ತಿ. ಹೋಗು, ನಿನ್ನ ಸ್ಥಾನದಲ್ಲಿ ಕುಳಿತುಕೋ. ಹಣದಿಂದ ಎಷ್ಟಾದರೂ ಪುಸ್ತಕ ಕೊಳ್ಳಬಹುದು, ಜನರನ್ನು ಕೊಳ್ಳಲು ಸಾಧ್ಯವೇ? ಸರಿಯಾಗಿ ಯೋಚಿಸಿ ನೋಡು, ವಿವೇಕಶಾಲಿಯಾಗು. ಆ ಪುಸ್ತಕದ ಬೆಲೆ ಏನು? ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲ. ನಾನೇ ಆ ಪುಸ್ತಕವನ್ನು ಅವನಿಗೆ ಕೊಟ್ಟೆನು. ನೀನು ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ಬಾಯಿಪಾಠ ಮಾಡಿರುವಿ. ಶ್ಯಾಮನೂ ಸಹ ಅದನ್ನೋದಿ ಲಾಭ ಪಡೆಯಲಿ ಎಂದು ಹೇಳಿದರು. ಎಂಥ ಮಧುರವಾಣಿ ಬಾಬಾ ಅವರದು! ಇದರ ಪರಿಣಾಮ ಆಶ್ಚರ್ಯಕರವಾಯಿತು. ರಾಮದಾಸಿಯು ಕೂಡಲೇ ಶಾಂತನಾಗಿ ಶ್ಯಾಮ್ ಅವರನ್ನು ಕರೆದು ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯನ್ನು ಕೊಡಲು ಕೇಳಿದನು. ಅದಕ್ಕೆ ಶ್ಯಾಮ, ಒಂದೇ ಏಕೆ? 10 ಪ್ರತಿಗಳನ್ನು ಕೊಡುವೆನು ಎಂದರು. ಈ ರೀತಿ ಇಬ್ಬರಿಗೂ ರಾಜಿಯಾಯಿತು. ರಾಮದಾಸಿಯು ಪಂಚರತ್ನ ಗೀತೆಯನ್ನು ಏಕೆ ಕೇಳಿದನು? ಪ್ರತಿನಿತ್ಯವೂ ಬಾಬಾರವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದನು? ಶ್ಯಾಮ್ ಅವರೊಡನೆ ಜಗಳವಾಡಿದ ಪ್ರಸಂಗವೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಹೀಗೆ ನಡೆಯದಿದ್ದರೆ ವಿಷ್ಣು ಸಹಸ್ರನಾಮದ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ. ಈ ರೀತಿ ಬಾಬಾರವರ ಉಪದೇಶದ ವೈಖರಿ ಅದ್ವಿತೀಯವಾಗಿತ್ತು. ನಂತರ ಶ್ಯಾಮ್ ಆ ಪುಸ್ತಕವನ್ನು ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಣೆಯ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಜಿಜೆ ನಾರ್ಕೆ ಅವರಿಗೆ ವಿವರಿಸಲು ಸಮರ್ಥರಾದರು. ಒಂದು ದಿನ ಕಾಕಾ ಸಾಹೇಬರು ಬೆಳಿಗ್ಗೆ ಸ್ನಾನವಾದ ಬಳಿಕ ಜಪ ಮಾಡುತ್ತಿದ್ದಾಗ ವಿಠಲನ ದರ್ಶನವಾಯಿತು. ನಂತರ ಮಸೀದಿಗೆ ಹೋದಾಗ ಸಾಯಿಬಾಬಾ ಕೇಳಿದರು, ವಿಠಲನ ದರ್ಶನವಾಯಿತೇ? ಅವನು ಬಹುತುಂಟ, ಭದ್ರವಾಗಿ ಹಿಡಿದುಕೋ, ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವನು ಎಂದರು. ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಒಬ್ಬನು ಪಂಡ್ರಾಪುರದ ವಿಠಲನ 20-25 ಫೋಟೋ ಮಾರಲು ಶಿರಡಿಗೆ ಬಂದನು. ಕಾಕಾ ಕೂಡಲೇ ಆ ಫೋಟೋ ನೋಡಿ ಅವು ತಾವು ಧ್ಯಾನಾಸಕ್ತರಾಗಿದ್ದಾಗ ಕಂಡ ವಿಠಲನ ಮೂರ್ತಿಯಂತೆಯೇ ಇದ್ದುದನ್ನು ಕಂಡು ಚಕಿತರಾದರು. ಆಗ ಬಾಬಾ ಅವರ ಮಾತುಗಳು ನೆನಪಿಗೆ ಬಂದವು. ಆದುದರಿಂದ ಕೂಡಲೇ ಭಕ್ತಿಯಿಂದ ಒಂದು ಫೋಟೋ ಕೊಂಡು ಪೂಜಾಗೃಹದಲ್ಲಿ ಇಟ್ಟು ಪೂಜಿಸತೊಡಗಿದರು. ಬಾಬಾ ಬ್ರಹ್ಮವಿದ್ಯೆ ಅಭ್ಯಾಸ ಮಾಡುವವರನ್ನು ಯಾವಾಗಲೂ ಬಹಳ ಪ್ರೀತಿಸುತ್ತಿದ್ದರು. ಒಂದು ಸಾರಿ ಬಾಪು ಸಾಹೇಬ್ ಜೋಗ್ ಅವರಿಗೆ ಲೋಕಮಾನ್ಯ ತಿಲಕ್ ಅವರಿಂದ ರಚಿತವಾದ ಗೀತಾ ರಹಸ್ಯ ಎಂಬ ಪುಸ್ತಕವು ಅಂಚೆ ಮೂಲಕ ಬಂದಿತು. ಅವರು ಹಾಗೆಯೇ ಅದನ್ನು ಕಂಕುಳದಲ್ಲಿಟ್ಟುಕೊಂಡು ಬಾಬಾರವರ ದರ್ಶನ ಪಡೆಯಲು ಮಸೀದಿಗೆ ಬಂದರು. ಆಗ ಪುಸ್ತಕವು ಜಾರಿ ಬಾಬಾರವರ ಹತ್ತಿರ ಬಿದ್ದಿತು. ಬಾಬಾ ಅವರು ಅದೇನೆಂದು ಕೇಳಲು ಬಾಪು ಸಾಹೇಬ್ ಕಟ್ಟನ್ನು ಬಿಚ್ಚಿ ಪುಸ್ತಕವನ್ನು ಬಾಬಾ ಅವರ ಕೈಗಿತ್ತರು. ಆಗ ಬಾಬಾ ತಮ್ಮ ಕಿಸೆಯಿಂದ 1 ರೂಪಾಯಿಯನ್ನು ತೆಗೆದು ಆ ಪುಸ್ತಕದ ಮೇಲಿಟ್ಟು ಅದನ್ನು ಅವರಿಗೆ ಕೊಟ್ಟು, ಇದನ್ನು ಪೂರ್ತಿಯಾಗಿ ಓದು, ನಿನಗೆ ಒಳ್ಳೆಯದಾಗುತ್ತದೆ ಎಂದರು. ಕಾಪರಡೆ ದಂಪತಿಗಳು. ಕಾಪರಡೆ ಕಾಪರಡೆಯವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋಣ.
ಒಂದು ಸಾರಿ ದಾದಾ ಸಾಹಿಬ್ ಕಾಪರ್ಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ಅಲ್ಲಿ ವಾಸಿಸಿದ್ದರು. ದಾದಾ ಸಾಹೇಬರು ಸಾಮಾನ್ಯರಲ್ಲ. ಅವರು ದಿಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು, ಅಮರಾವತಿಯ ಪ್ರಸಿದ್ಧ ವಕೀಲರು, ಸುಪ್ರಸಿದ್ಧ ಭಾಷಣಕಾರರು ಸಹ ಆಗಿದ್ದರು. ಆದರೆ ಬಾಬಾರವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ. ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು. ಆದರೆ ಕಾಪರ್ಡೆ, ನೂಲ್ಕರ್, ಬೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು. ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿಯೂ ಇದ್ದರು. ಪಂಚದಶಿ ವಿದ್ಯಾರಣ್ಯರಿಂದ ರಚಿತವಾದ ವೇದಾಂತದ ತಿರುಳು, ಇದನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹಿಬ್ ಬಾಬಾರವರು ಎದುರು ಒಂದು ಮಾತು ಸಹ ಆಡುತ್ತಿರಲಿಲ್ಲ. ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನ ಸರಿಸಮಾನ ನಿಲ್ಲಲಾರನು. ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರಕಾಶಿಸಲಾರದು. ದಾದಾ ಸಾಹೇಬ್ 4 ತಿಂಗಳು, ಶ್ರೀಮತಿ ಕಾಪರ್ಡೆ 7 ತಿಂಗಳು ಶಿರಡಿಯಲ್ಲಿ ತಂಗಿದ್ದರು. ಶ್ರೀಮತಿ ಕಾಪರ್ಡೆಯವರು ನಿಶ್ಚಲ ಭಕ್ತಿಯುತರಾಗಿದ್ದು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು. ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು. ಇವರ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಇದನ್ನು ಇತರರಿಗೂ ತೋರಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ದಿನ ಶ್ರೀಮತಿಯವರು ಪೂರಿ, ಪಲ್ಯ, ಅನ್ನ, ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು. ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದು ಇವರು ಬಂದ ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥ ತಿನ್ನಲು ಆರಂಭಿಸಿದರು. ಆಗ ಶ್ಯಾಮ, ದೇವ, ಈ ಭೇದವೇಕೆ? ಇತರರು ತಂದ ನೈವೇದ್ಯವನ್ನು ಕಣ್ಣೆತ್ತಿಯೂ ಸಹ ನೋಡದೆ ಶ್ರೀಮತಿ ಕಾಪರ್ಡೆಯವರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ, ಇದು ನ್ಯಾಯವೇ ಎಂದು ಕೇಳಿದರು. ಆಗ ಬಾಬಾ ಅವರು, ಇದು ನಿಜವಾಗಿಯೂ ವಿಶೇಷವಾದ ಅಡಿಗೆ. ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಕಾಲ ಹಾಲು ಕೊಡುತ್ತಿದ್ದಳು. ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು. ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು. ಇವಳನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ. ಆದುದರಿಂದ ಅವಳ ಪ್ರೀತಿಯ 2 ತುತ್ತುಗಳನ್ನು ಸ್ವೀಕರಿಸುತ್ತಿದ್ದೇನೆ ಎಂಬುದಾಗಿ ವಿವರಿಸಿದರು. ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು. ಆಮೇಲೆ ಶ್ರೀಮತಿ ಕಾಪರ್ಡೆ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಇದನ್ನು ನೋಡಿ ಶ್ಯಾಮ, ಸೇವೆ ಚೆನ್ನಾಗಿ ನಡೆಯುತ್ತಿದೆ. ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯ, ಅದ್ಭುತವಾದುದು ಎಂದರು. ಅವರ ನಿಸ್ಪೃಹ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ ರಾಜಾರಾಮ, ರಾಜಾರಾಮ ಎಂದು ನುಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದು ಹೇಳಿದರು. ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ನಿಜವಾಗಿಯೂ ಹಾಗಲ್ಲ. ಇದೇ ಅಮೂಲ್ಯವಾದ ಶಕ್ತಿಪಾತ, ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು. ಬಾಬಾರವರ ವಾಕ್ಯಗಳು ಎಂತಹ ಪರಿಣಾಮಕಾರಿ! ಒಂದೇ ಕ್ಷಣದಲ್ಲಿ ಅವು ಕಾಪರ್ಡೆ ತಾಯಿಯ ಹೃದಯದಲ್ಲಿ ನೆಲೆಸಿದವು. ಈ ಕಥೆ ಗುರುವಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧ ವಿವರಿಸುತ್ತದೆ. ಶ್ರೀ ಸಾಯಿ ಪ್ರಣಾಮ.